ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ಎಗ್ ಮಸಾಲ ಕರಿಯನ್ನು, ಅಂಡಾ ಮಸಾಲ ಕರಿಯನ್ನು ಯಾವ ರೀತಿಯಾಗಿ ಈಸಿಯಾಗಿ ಪರ್ಫೆಕ್ಟಾಗಿ ಮನೆಯಲ್ಲೇ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ಸಿಂದ ನಾವು ಹೋಟೆಲಲ್ಲಿ ಸಿಗುವಂಥ ಎಗ್ ಮಸಾಲ ಕರಿಯನ್ನು ಈಸಿಯಾಗಿ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಒಂದು ಎಗ್ ಮಸಾಲ ಕರಿ, ಚಪಾತಿ, ರೊಟಿ, ನಾನ್, ಬುಲ್ಕಾ, ಮಸಾಲ ರೈಸ್, ಜೀರಾ ರೈಸ್ ಎಲ್ಲದಕ್ಕೂ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಇದು ಎಗ್ ಮಸಾಲ ಕರಿ. ಈ ಒಂದು ರೆಸಿಪಿ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಒಂದು ದೊಡ್ಡದಾಗಿರ್ತಕ್ಕಂಥ ಉಳ್ಳಾಗಡ್ಡೆನ ರಫಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಎರಡು ಸ್ಪೂನಷ್ಟು ಹಸಿಮೆಣಸಿನಕಾಯಿ, ಒಂದು 15-20 ಗೋಡಂಬಿ, ಆಮೇಲೆ 3-4 ಬೆಳ್ಳುಳ್ಳಿ, ಆಮೇಲೆ 1-1.5 ಇಂಚಷ್ಟು ಶುಂಠಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ನುಣ್ಣಗೆ ಪೇಸ್ಟಾಗಿ ಇದನ್ನು ರೆಡಿ ಮಾಡ್ಕೋಬೇಕು. ಇವಾಗ ಸಾಫ್ಟ್ ಆಗಿರಬೇಕು. ಇವಾಗಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ನಮಗಿದು ಮಸಾಲ ರೆಡಿಯಾಗಿದೆ. ಈ ರೀತಿ ಸಾಫ್ಟಾಗಿ ಪೇಸ್ಟ್ ಆಗಿರಬೇಕು. ಇಲ್ಲಿ ನಾವು ಎಗ್ ಫ್ರೈ ಮಾಡ್ಕೊಳ್ಳೋಕೆ 1/2 ಸ್ಪೂನಷ್ಟು ಎಣ್ಣೆ, 1 ಚಿಟಿಕೆಯಷ್ಟು ಅರಸಿನ ಪುಡಿ, 1 ಚಿಟಿಕೆಯಷ್ಟು ರೆಡ್ ಚಿಲ್ಲಿ ಪೌಡರ್, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು ಕಡಿಮೆ ಉರಿಯಲ್ಲಿಟ್ಕೊಂಡು ಎಗ್ಗನ್ನು ಫ್ರೈ ಮಾಡ್ಕೋಬೇಕು. ಆಮೇಲೆ ಇದು ಕಲರ್ ಚೇಂಜ್ ಆಗಬೇಕು, ಆಮೇಲೆ ಒಳಗಡೆ ಎಲ್ಲ ಇದು ಮಸಾಲೆ ಎಲ್ಲ ಹೋಗೋವರೆಗೆ ಚೆನ್ನಾಗಿದ್ದನ್ನು ನಾವು ಕಡಿಮೆ ಉರಿಯಲ್ಲಿಟ್ಕೊಂಡು ಫ್ರೈ ಮಾಡ್ಕೋಬೇಕು. ಇವಾಗ ಎಗ್ ಚೆನ್ನಾಗಿ ಫ್ರೈ ಆಗಿದೆ, ತೋರಿಸ್ತಾ ಇದ್ದೀನಿ ನಿಮಗೆ. ಈ ರೀತಿ ಕಲರ್ ನಮ್ಗೆ ಚೇಂಜ್ ಆಗೋವರೆಗೆ ನಾವು ಫ್ರೈ ಮಾಡ್ಕೋಬೇಕು. ಇವಾಗ ನಾವು ಒಂದು ಪ್ಲೇಟಿಗೆ ಇದನ್ನು ತಕ್ಕೊಂಡು ಆಮೇಲೆ ಅದೇ ಪ್ಯಾನ್ಗೆ 1/3 ಸ್ಪೂನಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಮೇಲೆ ಡ್ರೈ ಮಸಾಲನ ಹಾಕೋಣ. ಲವಂಗ, ದಾಲ್ಚಿನ್ನಿ, ಏಲಕ್ಕಿ, ಕರಿಮೆಣಸು ಎಲ್ಲನೂ ಹಾಕ್ಕೊಂಡಿದ್ದು ಎಣ್ಣೆ ಕಾದಮೇಲೆ ಹಾಕ್ಕೋಬೇಕು. ಇವಾಗ 1-2 ನಿಮಿಷ ನಾವು ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇದರಲ್ಲಿ ಹಾಕ್ಕೋಬೇಕು. ಇವಾಗ ನಾವು ಕೈ ಬಿಡದೇ ಒಂದೇ ಸವನೆ ತಿರುಗಿಸ್ತಾನೇ ಇರಬೇಕು. ಇದರಲ್ಲಿರ್ತಕ್ಕಂಥ ಹಸಿ ಸ್ಮೆಲ್ಲೆಲ್ಲ ಹೋಗುವವರೆಗೂ ತಿರುಗಿಸ್ತಾನೇ ಇರಬೇಕು. ಒಂದು ವೇಳೆ ನಾವು ಕೈ ಬಿಟ್ಟರೆ ಏನಾಗುತ್ತೆ, ಇದು ನಾವು ಗೋಡಂಬಿಯನ್ನು ಹಾಕ್ಕೊಂಡು ಮಿಕ್ಸ್ ಪೇಸ್ಟ್ ಮಾಡ್ಕೊಂಡಿದ್ವಿ, ಕೈ ಬಿಟ್ಟರೆ ಏನಾಗುತ್ತೆ ಕೆಳಗಡೆ ಎಲ್ಲ ಹೊತ್ತೋಗುತ್ತೆ. ಅದಕ್ಕೋಸ್ಕರ ಕೈ ಬಿಡದೇ ತಿರುಗಿಸ್ತಾ ಹೋಗಬೇಕು. ಈ ರೀತಿ ನಮಗೆ ಗಟ್ಟಿ ಕನ್ಸಿಸ್ಟೆನ್ಸಿ ಬರುತ್ತೆ. ಇವಾಗ ನಾವು 1/2 ಸ್ಪೂನಷ್ಟು ಗರಂ ಮಸಾಲ, 1/2 ಸ್ಪೂನಷ್ಟು ಅರಸಿನ ಪುಡಿ, 1 ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇವಾಗ ನಾವು ಚೆನ್ನಾಗಿದ್ದರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಗರಂ ಮಸಾಲ ಇಲ್ಲಂತಂದರೆ ಚಿಕನ್ ಮಸಾಲನೂ ಹಾಕ್ಕೋಬೋದು. 1-2 ಸ್ಪೂನಷ್ಟು ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ಈ ರೀತಿ ನಾವು ನೀರು ಹಾಕ್ದೇ ಒಂದೇ ಸವನೆ ಈ ರೀತಿ ತಿರುಗಿಸ್ತಾ ಹೋಗಬೇಕು. ಇದರಲ್ಲಿರ್ತಕ್ಕಂಥ ಎಣ್ಣೆ ನಮಗೆ ರಿಲೀಸ್ ಆಗಬೇಕು. ನೀವು ನೋಡ್ತಾ ಇರ್ಬೋದು ಸೈಡಿಗೆಲ್ಲ ಎಣ್ಣೆ ರಿಲೀಸ್ ಆಗಿದೆ. ಈ ರೀತಿ ನಾವು ಕಡಿಮೆ ಉರಿಯಲ್ಲಿ ಇದನ್ನು ತಿರುಗಿಸ್ತಾನೇ ಇರಬೇಕು. ಇದ್ರ ಮೇನ್ ಟಿಪ್ಸ್ ಅಪ್ಪ ಏನಂತಂದರೆ ನಾವು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ತಿರುಗಿಸ್ತಾನೇ ಇರಬೇಕು. ಎಣ್ಣೆ ರಿಲೀಸ್ ಆದಮೇಲೆ ಇಲ್ಲಿ ಸುಮಾರು 1-5-6 ಸ್ಪೂನಷ್ಟು ಗಟ್ಟಿ ಮೊಸರನ್ನು ನಾನು ಇಲ್ಲಿ ಪೇಸ್ಟ್ ರೀತಿಯಲ್ಲಿ ಮಾಡಿಟ್ಕೊಂಡಿದ್ದೆ. ಅದನ್ನು ಇದರಲ್ಲಿ ಹಾಕ್ಕೊಂಡು ನಾವು ಇವಾಗ ಚೆನ್ನಾಗಿ ತಿರುಗಿಸ್ತಾ ಹೋಗಬೇಕು. ಈಗ ನೋಡ್ತಾ ಇರ್ಬೋದು ಇವಾಗ ಮೊಸರು ಇವಾಗ ಯಾವ ರೀತಿ ಇದರಲ್ಲಿ ಮಿಕ್ಸ್ ಆಗಿದೆ ಅಂತ. ಕಡಿಮೆ ಉರಿಯಲ್ಲಿ ಇಟ್ಕೊಂಡೇ ನಾವು ಇದನ್ನು ತಿರುಗಿಸ್ತಾ ಇರಬೇಕು. ಜಾಸ್ತಿ ಫ್ಲೇಮೆಲ್ಲ ಇಟ್ಕೋಬೇಡಿ. ನೋಡ್ತಾ ಇರ್ಬೋದು ಇವಾಗ ಇದು ಕೂಡ ಸೈಡ್ ಇವಾಗ ಎಣ್ಣೆ ರಿಲೀಸ್ ಆಗಿದೆ. ಅದು ಎಣ್ಣೆ ರಿಲೀಸ್ ಆದಮೇಲೆ ಅದೇ ಜಾರನ್ನು ತೊಳೆದ್ಬಿಟ್ಟು ಇವಾಗ ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. 1/2 ಕಪ್ಪಷ್ಟಕ್ಕಿಂತನೂ ಕಡಿಮೆ. ಈಗ ನೀವು ನೋಡ್ತಾ ಇರ್ಬೋದು ಗ್ರೇವಿ ಎಷ್ಟು ಕ್ವಾಂಟಿಟಿ ಹೆಚ್ಚಾಗಿದೆ ಅಂತ. ಈ ರೀತಿ ನಾವು ತಿರುಗಿಸ್ತಾ ಹೋಗಬೇಕು ಚೆನ್ನಾಗಿ. ಅದು ಗುಳ್ಳೆ ಬಂದಾದಮೇಲೆ 1/2 ಸ್ಪೂನಷ್ಟು ಕಸೂರಿ ಮೆಂತ್ಯ ಹಾಕ್ಕೋತಾ ಇದ್ದೀನಿ. ಕಸೂರಿ ಮೆಂತ್ಯ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ತುಂಬ ಸ್ಮೆಲ್ ಕೂಡ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಗೊಳೆ ಎಲ್ಲ ಮೇಲ್ಗಡೆ ಬರಬೇಕು. ಇದು ಇವಾಗ ಚೆನ್ನಾಗಿ ಬೆಂದಿದೆ. ಅದಾದಮೇಲೆ ಇವಾಗ ಎಗ್ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು ಇದರಲ್ಲಿ. ಇವಾಗ ನಾವು ನಿಧಾನವಾಗಿ ಇದನ್ನು ತಿರುಗಿಸ್ತಾ ಹೋಗಬೇಕು. ಎಗ್ ಒಳಗೆ ಮಸಾಲೆ ಇರುತ್ತಲ್ಲ ಅದು ಎಗ್ ಕರಿ, ಅದೆಲ್ಲ ಹೋಗೋವರೆಗೆ ನಿಧಾನವಾಗಿ ನಾವು ಇದನ್ನು ಇವಾಗ ಬೇಯಿಸ್ಕೋಬೇಕು. ಇವಾಗ ನೋಡ್ತಿರ್ಬೋದು ಇವಾಗ ಕನ್ಸಿಸ್ಟೆನ್ಸಿ ಎಷ್ಟು ಗಟ್ಟಿಯಾಗಿದೆ ಅಂತ. ಮತ್ತು ನಾನು ಇವಾಗ 1/2 ಗ್ಲಾಸಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ.
ಈ ರೀತಿ ಕನ್ಸಿಸ್ಟೆನ್ಸಿ ಇದ್ದರೆ ಚಪಾತಿ, ರೋಟಿ, ನಾನ್, ಪುಲ್ಕಾ, ರೈಸ್ ಎಲ್ಲದಕ್ಕೂ ಪರ್ಫೆಕ್ಟ್ ಆಗಿರುತ್ತೆ. ಇಲ್ಲ ನಿಮಗೆ ತಿಳು ಬೇಕಂತಂದರೆ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕೋಬೋದು. ಇಲ್ಲಿ ನಾನು ಲೀಡ್ ಕ್ಲೋಸ್ ಮಾಡ್ಕೊಂಡು ಒಂದು 3-4 ನಿಮಿಷ ಕಡಿಮೆ ಒರೆಯಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇವಾಗ ನಿಮಗೆ ಎಗ್ ಮಸಾಲ ಕರಿ ರೆಡಿ ಆಗಿದೆ ಅಂತ ನೀವು ನೋಡ್ಬೋದು. ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮತ್ತೆ ನಾನು ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ 99% ಎಗ್ ಮಸಾಲ ಕರಿ ನಮಗೆ ರೆಡಿಯಾಗಿದೆ. ಇದೇ ರೀತಿ 1-2 ನಿಮಿಷ ಮತ್ತೆ ನಾವು ಇವಾಗ ತಿರುಗಿಸ್ತಾ ಇರಬೇಕು. ಇವಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಗ್ರೇವಿ ಬಂದಿದೆ ಅಂತ ನೀವು ನೋಡ್ಬೋದು. ಈ ರೀತಿ ಎಗ್ ಮಸಾಲ ಕರಿ ಮಾಡಿಕೊಡಿ, ನಿಮಗೆ ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ, ಖುಷಿ ನಿಮ್ಮನ್ನು ಹೊಗಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.